ಸೊ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಡಿಸಿಷನ್ ತಗೊಂಡಿದ್ದೀವಿ. ಯಾಕಂದರೆ ಇನ್ನು ಮುಂದೆ ಇದು ಬರ್ತದೆ ಅಂತದು ದೀಪಾವಳಿ ಬರ್ತದೆ. ಭಾಳ ಹುಡುಗರುಗಳು ನಾವು ನೋಡಿದ್ದೀವಿ ದೀಪಾವಳಿಗಳಲ್ಲಿ ಕಣ್ಣು ಕಳ್ಕೊತಾರೆ, ಇನ್ನೇನೋ ಮಾಡ್ತಾರೆ, ಕೈ ಸುಟ್ಕೋತಾರೆ, ಕೈ ಕಾಲುಗಳಿಗೆಲ್ಲ ಇಂಜುರಿ ಆಗ್ತದೆ, ಕಣ್ಣು ಕಳ್ಕೊಳ್ತಕ್ಕಂಥದ್ದು ಆಗ್ತದೆ, ಕೆಲವರು ಸಾಯೋದು ಕೂಡ ಈಗ ನಡೀತವೆ. ಸೊ ಎಕ್ಸ್ಪ್ಲೋಸಿವ್ಸ್ನ ಡೀಲ್ ಮಾಡುವಾಗ ಸ್ಟ್ರಿಕ್ಟಾಗಿ ಕ್ರಮ ತಗೋಬೇಕು ಆ್ಯಂಡ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಆಮೇಲೆ ಈ ಪೊಲಿಟಿಕಲ್ ಫಂಕ್ಷನ್ಗಳು, ಪ್ರೊಫೆಷನ್ಗಳು, ಗಣೇಶ ಅಲ್ಲಿ ಗಣೇಶನ ಹಬ್ಬ ಮಾಡುವಾಗ ಮತ್ತೆ ಮ್ಯಾರೇಜ್ಗಳಲ್ಲಿ ಮಾಡುವಾಗ ಇಂಥ ಕಡೆ ಎಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ. ಪಟಾಕಿ ಮಾತ್ರ ಮ್ಯಾರೇಜ್ ನಿಮ್ ಬ್ಯಾನ್ ಮಾಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟಿರಿ. ಆಮೇಲೆ ಪಟಾಕಿ ಹೊಡೆಯೋದನ್ನ, ಪಟಾಕಿ ಮಾಡೋದನ್ನ, ಹೊಡೆಯೋದನ್ನ ನೀವು ಬ್ಯಾನ್ ಮಾಡಬೇಕು ಅಂತ ಹೌದು ಕೇಸ್ ಹಾಕ್ಬೇಕು ಅಂತ. ಮೊದಲು ಬ್ಯಾನ್ ಮಾಡಿ, ಬ್ಯಾನ್ ವೈಲೇಟ್ ಆದ್ರೆ ಕೇಸ್ ಹಾಕಿ ಅಲ್ವಾ. ಏನಾದ್ರು ಕಾಸಪಾಕ್ಷನ್ ಇರ್ಬೇಕಲ್ಲಯ್ಯ, ಕಾಸಪಾಕ್ಷನ್ ಇಲ್ಲದೆ ಏನು ಮಾಡಕ್ ಬರಲ್ಲ. ದರ್ ಶುಡ್ ಬಿ ಎ ಕಾಸಪಾಕ್ಷನ್. ಕಾಸಪಾಕ್ಷನ್ ಆಗಬೇಕಾದ್ರೆ ಒಂದು ಏನಾದ್ರು ಒಂದು ವೈಲೇಷನ್ ಆಗಿರ್ತಕ್ಕಂಥದ್ದು ಇರಬೇಕಾಗ್ತದೆ. ಆಮೇಲೆ ಒಂದ್ಸಾರಿ ರಿನಿವಲ್ ಮಾಡಿದ್ರೆ 5 ವರ್ಷ ಇದೆ ಒಂದು ಲೈಸೆನ್ಸ್ನ ರಿನಿವಲ್ ಮಾಡಿದ್ರೆ 5 ವರ್ಷ ಇದೆ. ಪ್ರತಿ ವರ್ಷನೂ ಕೂಡ ಫ್ರೆಶ್ ಲೈಸೆನ್ಸ್ ತಗೋಬೇಕು ಅಂತ ಹೇಳಿದ್ದೀನಿ. ಎವ್ರಿ ಇಯರ್ ಇನ್ಸ್ಟೆಡ್ ಆಫ್ 5 ಇಯರ್ಸ್ ಎವ್ರಿ ಇಯರ್ ದೇ ಶುಡ್ ಟೇಕ್ ದಿ ಲೈಸೆನ್ಸ್, ಫ್ರೆಶ್ ಲೈಸೆನ್ಸ್ ಟು ಬಿ ಇಶ್ಯೂಡ್ ಆನ್ ದಿ ಬೇಸ್ ಆಫ್ ದಿ ಪರ್ಫಾರ್ಮೆನ್ಸ್ ಇನ್ ದಿ ಪ್ರೀವಿಯಸ್ ಇಯರ್. ಜಾಗ ಅಕ್ಕಪಕ್ಕ ಖಾಲಿ ಇರಬೇಕು, ಎಲ್ಲ ಪ್ರೊಸೀಜರ್ ಇದೆ. ಮುಂದ್ಗಡೆ ಜಾಗ ಖಾಲಿ ಇರಬೇಕು ಅಂತ ಇದೆ, ಪಕ್ಕದಲ್ಲಿ ಖಾಲಿ ಇರಬೇಕು ಅಂತ ಇದೆ. So these are the decisions today you have taken and strict instructions have been issued to the concerned officers.